ಓಂ ಗಂ ಗಣಪತಗೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೇ ನಮಃ. ಗುರುಭ್ಯೋ ನಮಃ. ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಸ್ವಲ್ಪ ತಡವಾಗಿ ಕೊಡ್ತಾ ಇದ್ದೇನೆ, ಆದರೆ ಈ ಒಂದು ವಿಡಿಯೋ ಮೇಷರಾಶಿಯವರ ಮೇ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಮೊದಲನೇದಾಗಿ ಬನ್ನಿ ಗ್ರಹಸ್ಥಿತಿಗಳು, ಮೇ ತಿಂಗಳ ಗ್ರಹಸ್ಥಿತಿಗಳನ್ನ ನೋಡ್ಕೊಂಡ್ ಬರೋಣ. ಮೇ 1ನೇ ತಾರೀಕು ಗುರುಗ್ರಹ ವೃಷಭ ರಾಶಿಗೆ ಸಂಚಾರವಾಗಲಿದ್ದಾನೆ. ವರ್ಷಕ್ಕೊಮ್ಮೆ ಸಂಚಾರವಾಗುವಂತಹ ಗುರುಗ್ರಹ, ಅದರದೆಲ್ಲ ವಿಡಿಯೋಸ್ ಮಾಡಿದ್ದೇನೆ, ನೋಡಿಲ್ಲ ಅಂದ್ರೆ ನೋಡಿ, ದಯವಿಟ್ಟು ನಮ್ಮ ಇದೇ ಚಾನಲ್ ಇರ್ತದೆ. ಸೊ ಮೇ 1ನೇ ತಾರೀಕು ವೃಷಭ ರಾಶಿಗೆ ಗುರು, ಮೇ 10ನೇ ತಾರೀಕು ಮೇಷ ರಾಶಿಗೆ ಬುಧಗ್ರಹಣ ಸಂಚಾರ, ಮೇ 14ನೇ ತಾರೀಕು ವೃಷಭ ರಾಶಿಗೆ ರವಿಗ್ರಹದ ಸಂಚಾರ, ಮೇ 19ನೇ ತಾರೀಕು ವೃಷಭ ರಾಶಿಗೆ ಶುಕ್ರಗ್ರಹಣ ಸಂಚಾರ. ಇದು ಪ್ರಧಾನವಾದಂತಹ ಮೇ ತಿಂಗಳ ನಮಗೆ ಪ್ರಭಾವ ಬೀರತಕ್ಕಂತಹ ಗ್ರಹ ಸಂಚಾರಗಳಾಗಿದೆ. ಸೊ ಇದು ಹೀಗಿರಬೇಕಾದ್ರೆ ಯಾವ ರೀತಿಯಲ್ಲಿ ಇರಲಿದೆ ಈ ಮಾಸ, ಈ ತಿಂಗಳು, ಮೇ ತಿಂಗಳು ಅನ್ನುವಂಥದ್ದನ್ನ ನೋಡೋಣ. ಮೇ ತಿಂಗಳಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿಗಳು ನೋಡೋಣ. ವಿದ್ಯಾರ್ಥಿಗಳಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಬಹಳಷ್ಟು ವಿಚಾರಗಳಲ್ಲಿ ಒಂದಿಷ್ಟು ಹಿಂಸೆ ಕೊಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಅಂದ್ರೆ ಅವರಿಗೆ ಓದೋದೇ ಒಂಥರ ಹಿಂಸೆ ಅಂತ ಅನ್ಸುತ್ತೆ. ಯಾರೋ ಒಬ್ರು ನನ್ಗೆ ತುಂಬಾ ಹಿಂಸೆ ಕೊಡ್ತಾವ್ರಪ್ಪ, ನನ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಿಸ್ತಾ ಇದ್ದಾರೆ ನನ್ನ ಹತ್ರ ಅನ್ನುವಂಥ ಒಂದು ಒಂದು ಭಾವನೆ ಬಂದ್ಬಿಡುತ್ತೆ ವಿದ್ಯಾರ್ಥಿಗಳಿಗೆ. ಮೇಷರಾಶಿ ವಿದ್ಯಾರ್ಥಿಗಳಿಗೆ ಮೇ ತಿಂಗಳು ಏನಾಗ್ಬಿಡುತ್ತೆ ಅಂದ್ರೆ ನನಗೆ ಇಷ್ಟ ಇಲ್ದಿರುವಂಥದ್ದನ್ನ ಮಾಡಿಸ ಒತ್ತಾಯ ಪೂರ್ವಕವಾಗಿ ಮಾಡಿಸ್ತಾ ಇದಾರೆ. ನನ್ಗೆ ಈ ಕೋರ್ಸ್ ಇಷ್ಟ ಇಲ್ಲ, ಒತ್ತಾಯ ಪೂರ್ವಕವಾಗಿ ಈ ಕೋರ್ಸ್ ತಗೋ ಅಂತ ಹೇಳ್ತಿದ್ದಾರೆ. ನನ್ಗೆ ಈ ಸಬ್ಜೆಕ್ಟ್ ಇಷ್ಟ ಇಲ್ಲ, ಒತ್ತಾಯ ಪೂರ್ವಕ ಅದನ್ನು ಓದು ಅಂತ ಹೇಳ್ತಿದ್ದಾರೆ. ನನ್ಗೆ ಯಾವ್ದೋ ಒಂದು ಟ್ರೈನಿಂಗ್ ಅಥವಾ ಯಾವ್ದೋ ಒಂದು ಇದು ನನ್ಗೆ ಅದಂಗೆ ಇಷ್ಟ ಇಲ್ಲ, ಒತ್ತಾಯ ಪೂರ್ವಕ ಅದನ್ನು ಮಾಡು ಅಂತ ಹೇಳ್ತಾ ಇದಾರೆ ಅಂತ ಅನ್ಸುತ್ತೆ. ಅದು ಅದು ಅವರಿಗೆ ಸರಿಯಾಗಿದ್ದಿರ್ಬೋದು, ಸರಿ ಇಲ್ಲದೆ ಇರ್ಬೋದು. ಬಟ್ ವಿದ್ಯಾರ್ಥಿಗಳ ಮನಸ್ಸಿಗೆ ಇಲ್ಲ, ನನ್ಗೆ ಇಷ್ಟ ಇಲ್ದಿರೋದು ಏನನ್ನೋ ನನ್ನ ಕೈಲಿ ಮಾಡಿಸ್ತಾ ಇದ್ದಾರೆ ಅನ್ನುವ ಫೀಲ್ ಅವ್ರಿಗೆ ಬರುತ್ತೆ. ಸೊ ಮೇಷರಾಶಿಯ ವಿದ್ಯಾರ್ಥಿ, ನಿಮ್ಮ ಮಕ್ಕಳಾದ್ರೂ ಮೇಷರಾಶಿಯವರಾಗಿದ್ರೆ, ವಿದ್ಯಾರ್ಥಿಗಳಿಗಾಗಿದ್ರೆ ಯೋಚನೆ ಮಾಡಿ, ಅವ್ರ ಹತ್ರ ಮಾತಾಡಿ, ಯಾವ್ದಾದ್ರು ಒಂದು ಕೋರ್ಸ್ ಫೋರ್ಸ್ ಅನಿಸ್ತಾ ಇದೆ ಅವ್ರಿಗೆ ಅಂತ ನೋಡ್ಕೊಳ್ಳಿ. ಫೋರ್ಸ್ಫುಲಿ ಒತ್ತಾಯ ಪೂರ್ವಕವಾಗಿ ಯಾವುದನ್ನು ಓದ್ಲಿಕ್ಕೆ ಹೇಳ್ಬೇಡಿ. ಅವ್ರಿಗೆ ಯಾವ್ದು ಇಷ್ಟ ಇರ್ತದೆ ಅಥವಾ ಅವ್ರ ವೈಯಕ್ತಿಕ ಜಾತಕ ಪ್ರಕಾರ ಯಾವ್ದು ಉತ್ತಮವಾಗಿರ್ತದೆ ಅದನ್ನ ಪರೀಕ್ಷೆ ಮಾಡಿಸ್ಕೊಂಡೇ ಕೊಡ್ತಕ್ಕಂಥದ್ದು ಉತ್ತಮ ಅಂತ ಅನ್ಸುತ್ತೆ ನನಗೆ. ಆಮೇಲೆ ಸ್ವಲ್ಪ ಅವರ ಮಾತುಗಳಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಇಷ್ಟ ಇಲ್ಲ, ಇದು ನಾವು ಒತ್ತಡ ಹಾಕ್ತಾ ಇದೀವಿ ಅಂತ. ನೆಕ್ಸ್ಟ್ ಬಂದು ಉದ್ಯೋಗದ ವಿಚಾರ. ಉದ್ಯೋಗಿಗಳಿಗೆ ಏನಾಗ್ಬಿಡುತ್ತೆ, ಮೇಷರಾಶಿಯವರಿಗೆ ಕರ್ಮಾಧಿಪತಿಯಾಗಿರ್ತಕ್ಕಂಥ ಶನಿಯ ಅನುಗ್ರಹ ಈ ಒಂದು ತಿಂಗಳು ಸ್ವಲ್ಪ ಜಾಸ್ತಿ ಸಿಗುತ್ತೆ. ಯಾಕೆ ಅಂತಂದ್ರೆ ಗುರುಬಲ ಬೇರೆ ಸ್ಟಾರ್ಟ್ ಆಗುತ್ತೆ. ಆದ್ರಿಂದಾಗಿ ಉದ್ಯೋಗದಲ್ಲಿ ಒಂದು ವಿಶೇಷವಾದಂತಹ ಬದಲಾವಣೆಯ ಟೈಮ್ ಸ್ಟಾರ್ಟ್ ಆಗೋಯ್ತೇನೋ ಅಂತ ಅನ್ಸುತ್ತೆ. ಒಂದ್ ಸ್ವಲ್ಪ ಸೆಟಲ್ ಡೌನ್ ಆಗಿರ್ತಾ ಇದೀವಿ. ಈಗ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದಿರ್ಬೋದು, ಇನ್ ಕೆಲವರು ಹೊಸದಾಗಿ ಜಾಬ್ ಸೇರ್ಕೊಂಡಿರ್ತಕ್ಕಂಥವ್ರು ಇರ್ಬೋದು, ಇನ್ ಕೆಲವರು ಜಾಬ್ ರಿಸೈನ್ ಮಾಡಿ ಇನ್ನೊಂದು ಜಾಬ್ ಜಾಯಿನ್ ಆಗೋಣ ಅನ್ಕೊಂಡಿರ್ತಕ್ಕಂಥ ಇರ್ಬೋದು. ಎಲ್ಲರಿಗೂ ಸಹ ಇಲ್ಲಿ ಅದ್ಭುತವಾದಂತಹ ಏನು ಚಾನ್ಸ್ ಕಂಡು ಬರ್ತಾ ಇರ್ತಕ್ಕಂಥದ್ದು ರವಿಯ ಬಲದಿಂದಾಗಿ. ರವಿಯ ಬಲದಿಂದಾಗಿ ಮೇ ತಿಂಗಳ ಮೊದಲೆರಡು ವಾರಗಳು ಮೇಷರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಬಹಳಷ್ಟು ಅನುಕೂಲಗಳಾಗಿರುತ್ತೆ. ಸೊ ಕೆಲಸ ಇಲ್ದವ್ರಿಗೆ ಕೆಲಸ ಸಿಗುತ್ತೆ, ಕೆಲಸ ಇರೋರಿಗೆ ಪ್ರಮೋಷನ್ ವಿಚಾರದಲ್ಲಿ ಅಥವಾ ಏನು ಜಾಬ್ ಚೇಂಜ್ ಮಾಡ್ತೀನಿ ಅನ್ನುವಂಥ ವಿಚಾರದಲ್ಲಿ ಎಲ್ಲರಿಗೂ ಸಹ ಸ್ವಲ್ಪ ಸೆಟಲ್ ಡೌನ್ ಆಗಿ ಸ್ವಲ್ಪ ನೀಟಾಗಿ ಜಾಬ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ, ತುಂಬ ಚೆನ್ನಾಗಿ ನೀವು ಪ್ರೋಗ್ರೆಸ್ ತುಂಬ ಚೆನ್ನಾಗಿ ಉತ್ತಮವಾದಂತಹ ಪ್ರೋಗ್ರೆಸ್ ಕಂಡು ಬರ್ತಾ ಇದೆ ಉದ್ಯೋಗದ ವಿಚಾರದಲ್ಲಿ ಮಾತ್ರ. ನಿರುದ್ಯೋಗಿಗಳಿಗೆ ಉದ್ಯೋಗನೂ ಸಿಗುತ್ತೆ, ಉದ್ಯೋಗಿಗಳಿಗೆ ಉದ್ಯೋಗದ ವಿಚಾರದಲ್ಲಿ ಅಭಿವೃದ್ಧಿನೂ ಖಂಡಿತವಾಗಿ ಆಗ್ಬರುತ್ತೆ, ಏನು ತೊಂದರೆ ಇಲ್ಲ. ಅದರಲ್ಲೂ ಸಹ ಮೇ ತಿಂಗಳ ಮೊದಲೆರಡು ವಾರಗಳಲ್ಲಿಯೇ ನೀವು ಹೆಚ್ಚಿನದಾದಂತಹ ಪ್ರಯತ್ನವನ್ನು ಮಾಡಿ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಚಾರವಾಗಿ ಖಂಡಿತವಾಗಿ ಅನುಕೂಲವಾಗುತ್ತೆ. ಇನ್ನು ಏನಾದರೂ ಸ್ಯಾಲ್ರಿ ಹೈಕ್, ಪ್ರಮೋಷನ್ನು ಇದಕ್ಕೋಸ್ಕರ ಟ್ರೈ ಮಾಡ್ತಕ್ಕಂಥವ್ರು ಇಡೀ ತಿಂಗಳು ಓಕೆ, ಬಟ್ 16ನೇ ತಾರೀಕಿನ ನಂತರ ನೀವು ಪ್ರಯತ್ನ ಮಾಡಿದ್ರೆ, 15ನೇ ತಾರೀಕಿನ ನಂತರ ನೀವು ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಅನುಕೂಲ ಜಾಸ್ತಿ ಅಂತ ಕಂಡು ಬರ್ತಾ ಇದೆ ಸ್ಯಾಲ್ರಿ ಹೈಕ್ ವಿಚಾರಗಳಲ್ಲಿ. ನೆಕ್ಸ್ಟ್ ಈ ವಿವಾಹದ ವಿಚಾರಕ್ಕೆ ಬಂದ್ರೆ, ಅವಿವಾಹಿತರಿಗೆ ವಿವಾಹದ ವಿಚಾರಕ್ಕೆ ಬಂದ್ರೆ ಬಹಳ ಮುಖ್ಯವಾಗಿ ಶುಕ್ರನ 19ನೇ ತಾರೀಕು, ಅಂದ್ರೆ ನಿಮಗೆ ಮೇ ತಿಂಗಳ 14ನೇ ತಾರೀಕಿಂದ 19ನೇ ತಾರೀಕು ಇನ್ ಬಿಟ್ವೀನ್ ಇದೆಯಲ್ಲ ಸಮಯ, ಇದು ತುಂಬಾ ಅನುಕೂಲವಾಗುತ್ತೆ. ಅಂದ್ರೆ ಸಡನ್ ಆಗಿ ಯಾವ್ದೋ ಒಂದು ಹೊಸ ಇವಾಗ ಹುಡುಕ್ತಾ ಇದ್ದೀರಾ, ಯಾವ್ದು ಸಂಬಂಧಗಳೇನು ಬಂದಿಲ್ಲ, ಸೊ ಗುರುಬಲ ಬಂತು, ಜೊತೆಗೆ ಶುಕ್ರ ಬಲ ಬಂದ್ಬಿಡುತ್ತೆ. ಒಂದು 4-5 ದಿವಸಕ್ಕೋಸ್ಕರ ಅಷ್ಟೇ, 14, 15, 16, 17, 18, 19 ಈ ಒಂದು 5-6 ದಿವಸ ನಿಮಗೆ ಒಳ್ಳೆ ಶುಕ್ರನ ಬಲ, ನಿಮ್ಮ ರಾಶಿಯಲ್ಲೇ ಶುಕ್ರ ಇರ್ತಾನೆ. ಸೊ
ಇದೇನಾಗುತ್ತೆ, ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಸೊ ಅದೇ ಟೈಮಲ್ಲಿ ಸ್ವಲ್ಪ ನೋಡೋಕು ತುಂಬಾ ಚೆನ್ನಾಗಿ ಕಾಣಬೇಕು ಅಂತ ಸ್ವಲ್ಪ ಖರ್ಚುಗಳನ್ನು ಸ್ವಲ್ಪ ಜಾಸ್ತಿ ಮಾಡ್ತೀರಾ, ಸ್ವಲ್ಪ ಜಾಸ್ತಿ ಓಡಾಡ್ತೀರಾ ಸಪ್ತಮಾಧಿ ರಾಶಿಯಲ್ಲಿ ಇರೋದ್ರಿಂದ. ಹಂಗಿದ್ರು ನೀವು ಟೂರ್ಗಳು ಕೂಡ ಅದೇ ಟೈಮಲ್ಲಿ ಜಾಸ್ತಿ ಮಾಡ್ತೀರಾ ಅನ್ಸ ಹದಿನಾಲ್ಕರಿಂದ ಹತ್ತೊಂಬತ್ತರೊಳಗಡೆ ಅಂತ ಅನಿಸ್ತಾ ಇದೆ. ಸೊ ಇಲ್ಲಿ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ 14-19 ತುಂಬಾ ಅನುಕೂಲಕರವಾದ ದಿನಗಳು. ಇದೇ ಸಮಯದಲ್ಲೇ ಮದುವೆ ಆಗಿರತಕ್ಕಂಥ ಜಗಳ ಮನಸ್ತಾಪಗಳಿದ್ರು ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ತುಂಬಾ ಒಳ್ಳೆಯ ಸಮಯ ಅಂತ ಕಂಡು ಬರ್ತಾ ಇದೆ. 14-19 ಸ್ವಲ್ಪ ಏನಾದ್ರು ಜಗಳ ಮನಸ್ತಾಪ ಇದ್ರು ಅದನ್ನ ಸರಿ ಮಾಡ್ಕೊಳ್ಳೋದು. ನಂತರ ಸಂತಾನಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಮೊದಲ 2 ವಾರಗಳು ತುಂಬಾ ಒಳ್ಳೆಯದು, ಅದರ ನಂತರ ಚೆನ್ನಾಗಿಲ್ಲ ಆಯ್ತಾ, ಸ್ವಲ್ಪ ಹಿನ್ನಡೆ ಆಗುತ್ತೆ. ಸೊ ಮೇ ತಿಂಗಳ ಮೊದಲ 2 ವಾರಗಳು ಸಂತಾನ ಇಲ್ಲದ ಮೇಷರಾಶರಿಗೆ ಸಂತಾನ ಪ್ರಾಪ್ತಿಗೆ ಪ್ರಯತ್ನ ಮಾಡಲಿಕ್ಕೆ ತುಂಬಾ ಅನುಕೂಲಗಳಾಗಿರುತ್ತೆ. ಈ ಮೇ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಸ್ವಲ್ಪ ಶತ್ರು ಬಾಧೆಗಳು ಜಾಸ್ತಿ ಆಗ್ಬಿಡುತ್ತೆ. ಬುಧ ಗ್ರಹ ನಿಮ್ಮ ಷಷ್ಠಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಸೊ 6ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ಇದ್ದಾನೆ, ಅದು ಇಡೀ ತಿಂಗಳು ಇರ್ತಾನೆ ನಿಮಗೆ ಆಯ್ತಾ. ಇಡೀ ತಿಂಗಳು ಬುಧ ಗ್ರಹ ನಿಮ್ಮ ರಾಶಿಯಲ್ಲಿ ಇದ್ದಾನೆ ಅಂತಂದಾಗ ಸ್ವಲ್ಪ ನಿಮ್ಮ ಮೇಲೆ ದೃಷ್ಟಿ ಜಾಸ್ತಿ ಆಗುತ್ತೆ, ಸ್ವಲ್ಪ ನಿಮಗೆ ತೊಂದರೆ ಕೊಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಕೆಲಸದಲ್ಲಿ ಇರ್ಬೋದು, ನಿಮ್ ಬಿಸ್ನೆಸ್ ಅಲ್ಲಿ ಇರ್ಬೋದು, ಅಂಗಡಿ ಮಾಡ್ಕೊಂಡು ಕೂತ್ಕೊಂಡಿರ, ಅಕ್ಕಪಕ್ಕದ ಅಂಗಡಿಯವರು ಬೇರೆ ಯಾರೋ ಬಂದು ಜಗಳ ಮಾಡ್ತಾರೆ ಅಥವಾ ಏನೋ ಒಂದು ಸಮಸ್ಯೆ ಮಾಡಾಕ್ತಾರೆ, ಸ್ವಲ್ಪ ದೃಷ್ಟಿ ಆಗುತ್ತೆ, ಸ್ವಲ್ಪ ಹಿನ್ನಡೆ ಆಗುತ್ತೆ. ಆಮೇಲೆ ಕೋರ್ಟ್ ಕಚೇರಿಗೆ ಏನಾದ್ರು ಸ್ವಲ್ಪ ದಾವೆ ಅದೊಂದು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಮೇ ತಿಂಗಳು ಮಾತ್ರ, ಈಗ ಜೂನಿಂದ ಆಚೆಗೆ ಓಕೆ, ಈ ಮೇ ತಿಂಗಳು ಮಾತ್ರ ಸ್ವಲ್ಪ ಗುರುಬಲ ಇದ್ರೂ ಸಹ 6ನೇ ಮನೆ ಅಧಿಪತಿ ಆದ ಬುಧ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದಾಗಿ ಸ್ವಲ್ಪ ನಿಮ್ಗದು ಕೋರ್ಟ್ ಕಚೇರಿಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ನಿಮ್ಮ ಶತ್ರುವಿನ ಕೈ ಬಲ ಆಗ್ತಕ್ಕಂಥದ್ದು, ಸ್ವಲ್ಪ ಎಲ್ಲರ ದೃಷ್ಟಿ ನಿಮ್ಮ ಮೇಲೆ ಇರತಕ್ಕಂಥದ್ದು, ಸುಖ ಸುಮ್ಮನೆ ಸ್ವಲ್ಪ ಜಗಳ ಮನಸ್ತಾಪಗಳಾಗ್ತಕ್ಕಂಥದ್ದು, ಇದೆಲ್ಲದೂ ಸಹ ಬುಧ 6ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ಇದ್ದಾಗಿಂದ ಸ್ವಲ್ಪ ಅದು ಜಾಸ್ತಿ ಆಗುತ್ತೆ. ಅದಕ್ಕೆ ವಿಶೇಷವಾದಂತಹ ಪರಿಹಾರವನ್ನು ಸಹ ನಾನು ಹೇಳ್ತೇನೆ, ಅದನ್ನು ಸಹ ಕಡ್ಡಾಯವಾಗಿ ಮಾಡಿ. ಜೊತೆಗೆ ಮುಂದೆ ಬಂದು ಸಾಲದ ವಿಚಾರ, ಅನಾವಶ್ಯಕವಾಗಿ ಒಂದಿಷ್ಟು ಸಾಲಗಳು ಕೂಡ ಮಾಡ್ಕೊಂಡ್ಬಿಡ್ಬೋದು ನೀವು. ಯಾಕಂದ್ರೆ ಷಷ್ಠಾಧಿಪತಿ ರಾಶಿಯಲ್ಲಿ ಇದ್ದಾನೆ ಅಂದಾಗ ಸಾಲ ತೀರಿಸುವ ಅವಕಾಶ ಕೆಲವರು ಸಿಕ್ಕಿದ್ರೆ ಸಾಲ ಮಾಡುವ ಅವಕಾಶ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದರಿಂದ ಅನಾವಶ್ಯಕ ಸಾಲಗಳು ಮಾಡ್ಬಿಡ್ತೀರಾ, ಸುಖ ಸುಮ್ಮನೆ ಕ್ರೆಡಿಟ್ ಕಾರ್ಡ್ ಬಳಸ್ಬಿಡ್ತೀರಾ, ಸುಖ ಸುಮ್ಮನೆ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಬಿಡ್ತೀರಾ, ಸ್ಯಾಂಕ್ಷನ್ ಆಗ್ಬಿಡುತ್ತೆ, ಸುಖ ಅನಾವಶ್ಯಕವಾದಂತಹ ಪರ್ಸನಲ್ ಲೋನ್ಗಳಿಗೆಲ್ಲ ನೀವು ಟ್ರೈ ಮಾಡ್ಬಿಡ್ತೀರಾ, ಸಿಕ್ಬಿಡುತ್ತೆ, ಅದೊಂದು ಸ್ವಲ್ಪ ನಿಮಗೆ ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಅನಾವಶ್ಯಕ ಲೋನ್ಗಳು ತಗೊಳ್ಳಿಕ್ಕೆ ಶುರು ಮಾಡಿದ ತಕ್ಷಣ ಅನಾವಶ್ಯಕ ಖರ್ಚುಗಳು ಜಾಸ್ತಿ ಆಗುತ್ತೆ. ಶುಕ್ರ ಬೇರೆ ಮಧ್ಯದಲ್ಲಿ ನಿಮ್ಮ ರಾಶಿಯಲ್ಲಿ ಇರ್ತಾರೆ, ನಾನು ಸ್ವಲ್ಪ ಜಾಸ್ತಿ ಖರ್ಚುಗಳನ್ನ ಮಾಡಿಸ್ತಾನೆ. ಸೊ ಇದೆಲ್ಲ ಗಮನಿಸಬೇಕಾದಂತಹ ವಿಚಾರ. ಇಲ್ಲಿ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಅದು ಮಾತ್ರ ಅಷ್ಟೆಲ್ಲ ಉತ್ತಮವಾಗಿ ಕಂಡು ಬರುತ್ತಾ ಇಲ್ಲ. ಯಾಕೆಂದ್ರೆ ರಾಶ್ಯಾಧಿಪತಿಯಾದ ಕುಜನೆ 12ನೇ ಮನೆಯಲ್ಲಿ ಇರ್ತಾನೆ ಈ ತಿಂಗಳು ಆಯ್ತಲ್ವಾ. ಸೊ ಮೇ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಹರಿಸಿ, ಅದರಲ್ಲೂ ವಿಶೇಷವಾಗಿ ಪಿತ್ತ ತಲೆನೋವು ಜಾಸ್ತಿ ಆಗ್ತಕ್ಕಂಥದ್ದು, ಕಣ್ಣು ನೋವು ಬರ್ತಕ್ಕಂಥದ್ದು, ತಲೆ ಸುತ್ತೋದು, ವಾಂತಿ ಬರ್ತಕ್ಕಂಥದ್ದು, ಇದೆಲ್ಲ ಜಾಸ್ತಿ ಆಗುತ್ತೆ ನಿಮಗೆ ಆಯ್ತಾ. ತುಂಬ ಜಾಸ್ತಿ ಸೀವಿಯರ್ ಹೆಡ್ಏಕೇ ಜಾಸ್ತಿ, ಹೆಡ್ಏಕ್ ತಲೆನೋವು ತುಂಬ ಜಾಸ್ತಿ ಬರ್ತದೆ. ಸೊ ಅದರಿಂದ ಅದ್ರ ಬಗ್ಗೆ ಗಮನಿಸಿ, ಅಜೀರ್ಣದಿಂದನೂ ಒಂದೊಂದ್ಸಲ ಹಟ್ಟಿದಾಗ ತಲೆನೋವು ಬರುತ್ತೆ, ಅಥವಾ ಪಿತ್ತ ಜಾಸ್ತಿ ಆದಾಗೂ ತಲೆನೋವು ಬರುತ್ತೆ. ಸೊ ಆಹಾರ ಕ್ರಮಗಳಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಆಮೇಲೆ ಕೆಲವಿಷ್ಟು ಜಾಗಗಳಿಗೆ ನೀವು ಹೋಗ್ಲಿ ಇಷ್ಟ ಇಲ್ಲ, ಬಟ್ ಯಾರ್ದೋ ಒಂದಿಷ್ಟು ಜನರು ಒತ್ತಾಗಿದ ಮೇರೆಗೆ ನೀವು ಟೂರ್ ಹೋಗ್ತೀರಾ, ಅಲ್ಲಿ ನಿಮ್ಗೆ ಆರೋಗ್ಯ ಹಾಳಾಗದೆ ಅನ್ನೋದಂತೂ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಇದಿಷ್ಟೆಲ್ಲ ವಿಚಾರಗಳಿದೆ ಆರೋಗ್ಯದ ಬಗ್ಗೆಯೂ ಸಹ ನೀವು ಗಮನಿಸಲೇಬೇಕಾದಂತಹ ವಿಚಾರ ಇದೆಲ್ಲ. ಸೊ ಇನ್ನು ಪರಿಹಾರದ ವಿಚಾರಕ್ಕೆ ಬರೋಣ. ಸೊ ಈ ತಿಂಗಳ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಶತ್ರು ಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಇದೆಲ್ಲದರ ಪರಿಹಾರವಾಗಬೇಕು ಅಂತಲೇ ಒಂದು ವಿಶೇಷವಾದಂತಹ ಮಂತ್ರವನ್ನ ಈ ವಿಡಿಯೋ ಎಂಡಲ್ಲಿ ತಿಳಿಸ್ತಾರೆ. ದಯವಿಟ್ಟು ಮೇಷರಾಶರು ಇಡೀ ತಿಂಗಳು ಈ ಮಂತ್ರವನ್ನ ರಿಪೀಟೆಡ್ ಪ್ರತಿದಿನ ಒಂದ್ಸಲನಾದ್ರೂ ಕೇಳಿಸ್ಕೊಳ್ತಾ ಇರಿ ಆಯ್ತಲ್ವಾ. ಸೊ ಬಹಳಷ್ಟು ಬಾಧೆಗಳು ಕಡಿಮೆ ಆಗುತ್ತೆ ನಿಮಗೆ. ಅದರಲ್ಲಿ ಅದನ್ನು ಹೊರತುಪಡಿಸಿ ಇನ್ನೊಂದು ವಿಶೇಷವಾದಂತಹ ಹೋಮವನ್ನೇ ಮಾಡ್ತಾ ಇದ್ದೇವೆ. ಮೇ 8ನೇ ತಾರೀಕು ಚೈತ್ರ ಮಾಸದ ಅಮಾವಾಸ್ಯೆ, ಈ ಅಮಾವಾಸ್ಯೆ ಪರ್ವಕಾಲಗಳಲ್ಲಿ ಮಾಡ್ತಕ್ಕಂತಹ ಹೋಮ ಹವನ ಯಜ್ಞ ಯಾಗಾದಿಗಳು ಸ್ವಲ್ಪ ವಿಶೇಷವಾದ ಪವರ್ ಕೊಡುತ್ತೆ. ಅದರಲ್ಲೂ ಈ ನೆಗೆಟಿವ್ ಎನರ್ಜೀಸ್ ತೆಗೀತಕ್ಕಂಥದ್ದು, ನಕಾರಾತ್ಮಕ ಶಕ್ತಿಗಳು, ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಪರಿಹಾರಕ್ಕೆ ಏನ ವಿಶೇಷವಾದ ಹೋಮ ಅಂತಂದ್ರೆ ಶತ್ರು ನಿಗ್ರಹ ಮಹಾವಾರಾಹಿ ಹವನವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ವಾರಾಹಿ ಹವನವನ್ನ ಮೇ 8ನೇ ತಾರೀಕು ನಾವು ಮೇಷರಾಶಿಯವರೆಗೆಲ್ಲ ಶತ್ರುಬಾಧಗಳ ಪರಿಹಾರಕ್ಕೋಸ್ಕರವಾಗಿಯೇ ಮಾಡ್ತಾ ಇದ್ದೇವೆ.
ಅಷ್ಟೆಲ್ಲ ಅದಕ್ಕೊಂದು ವಿಶೇಷವಾದ ಪ್ರಸಾದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಅಷ್ಟ ದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚ ಉಂಗುರವನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬ ಮೇಷರಾಶಿ ಅದನ್ನು ಧಾರಣೆ ಮಾಡ್ಕೊಳ್ಬೇಕು. ಹೋದ ವರ್ಷ ಇದೇ ಉಂಗುರವನ್ನು ಕೊಟ್ಟಿದ್ದೆ, ಅದನ್ನ ನೀನು ಧಾರಣೆ ಮಾಡ್ಕೊಂಡಿದ್ರೆ ಅಂದ್ರೆ ಅದು ಒಂದು ವರ್ಷ ಆಗಿರೋದನ್ನ ಸ್ವಲ್ಪ ಪವರ್ ಲೆಸ್ ಆಗ್ಬಿಡುತ್ತದು. ಸೊ ಅದನ್ನ ತೆಗೆದುಬಿಡಿ, ಈಗ ನಾವು ಕೊಡ್ತಕ್ಕಂಥದ್ದನ್ನ ಹಾಕ್ಕೊಳ್ಳಿ. ಅಕಸ್ಮಾತ್ ಹೋದ ವರ್ಷದ ಏನಾದ್ರು ಇದ್ರೆ, ಯಾಕೆಂದ್ರೆ ಡೌನ್ ಆಗ್ಬಿಡುತ್ತೆ ಪವರ್. ಆದ್ರಿಂದ ಒಂದು ಅಷ್ಟೇ ಅಲ್ಲ, ಅಷ್ಟ ದಿಗ್ಬಂಧನ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ನಿಮಗೆ ಕೊಡುವಂತಹ ವಾರಾಹಿ ರಕ್ಷಾ ಕವಚ ಅಷ್ಟ ದಿಗ್ಬಂಧನ ಮಹಾ ಸುದರ್ಶನ ಹೋಮದಲ್ಲಿ, ಆಮೇಲೆ ವಾರಾಹಿ ಶತ್ರು ನಿಗ್ರಹ ಮಹಾವಾರಾಹಿ ಹೋಮದಲ್ಲಿ, ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ. ಅವಿವಾಹಿತ ಮೇಷರಾಶರಿಗೆ ಈಗ ಗುರುಬಲ ಬೇರೆ ಬಂತು, ಅದರಿಂದಾಗಿ ಮೇವನೇ ತರಕಿಂತ ಗುರುಬಲ ಬೇರೆ ಬರುತ್ತೆ. ಸೊ ಅದರಿಂದ ಸ್ವಯಂವರ ಪಾರ್ವತಿ ಹೋಮ, ಅದ್ರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳೋರು ಸ್ಕ್ರೀನ್ ಮೇಲೆ ಕಂಡಾಗ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮೇಷರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಆ ಉಂಗುರವನ್ನು ಧಾರಣೆ ಮಾಡ್ಕೊಳ್ಳಿ. ವಿಶೇಷವಾದಂತಹ ಮಹಾವಾರಾಹಿ ರಕ್ಷಾ ಕವಚದ ಒಂದು ಉಂಗುರ ಇದೆಯಲ್ಲ, ಇದು ನಿಮಗೆ ಅತ್ಯಂತ ರಕ್ಷಣೆಯನ್ನ ಈ ಶತ್ರುಗಳಿಂದ, ದೃಷ್ಟಿದೋಷದಿಂದ, ಮಾಟಮಂತ್ರಗಳಿಂದ, ಎಲ್ಲದರಿಂದ ಒಂದು ಒಳ್ಳೆಯ ರಕ್ಷಣೆಯನ್ನ, ದಿಗ್ಬಂಧನವನ್ನು ಕೊಡ್ತಕ್ಕಂಥದ್ದು. ಸೊ ಆದ್ರಿಂದ ದಯವಿಟ್ಟು ಅದನ್ನ ಧಾರಣೆ ಮಾಡ್ಕೊಳ್ಳಿ, ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಈಗ ವಿಶೇಷವಾದ ಮಂತ್ರವನ್ನು ಸಹ ನಾನು ತಿಳಿಸ್ತೇನೆ. ಈ ಮಂತ್ರವನ್ನ ಪ್ರತಿ ದಿನ ಮೇ ತಿಂಗಳಲ್ಲಿ ಪ್ರತಿದಿನ ಒಮ್ಮೆ ಆದರೂ ಸಹ ಕೇಳಿಸ್ಕೊಳ್ಳಿ, ಇಲ್ಲ ಎಂಟು ಸಲ ಕೇಳಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಅಷ್ಟ ದಿಗ್ಬಂಧನ ಎಂಟು ದಿಂಕುಗಳಿಂದ ನಿಮಗೆ ಬರುವ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ಮಂತ್ರವನ್ನು ನಾನೀಗ ಹೇಳಲಿದ್ದೇನೆ. ಆ ಮಂತ್ರವನ್ನು ಪ್ರತಿ ಸಹ ಕಲಿತುಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಳ ಸಬ್ಸ್ಕ್ರೈಬ್ ಅಂತ ಬರೋರಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೇ ಪರಕರ್ಮ ಮಂತ್ರ ಯಂತ್ರೌಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪರೀತಾಯ ಸರ್ವದಿಕ್ಷೋಭಣಕರಾಯ ಹುಂ ಫಟ್ ಬ್ರಹ್ಮಣೇ ಪರಂಜ್ಯೋತಿಷೇ ಸ್ವಾಹಾ.